ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್. ಸೊ ಇವತ್ತು ಮತ್ತೊಂದು ವೀಕೆಂಡ್, ಇನ್ನೊಂದು ಹೊಸ ಪ್ಲೇಸ್ ಹುಡ್ಕೊಂಡು ಬೆಂಗಳೂರು ಸುತ್ತಮುತ್ತಲ ಏನೇನು ಒಂದು ಇದೆ ಅಂತ ಅಂದ್ಕೊಂಡು ನಾವು ರಿಸರ್ಚ್ ಮಾಡ್ತಾ ಇದ್ವಿ. ಸೊ ಒಂದು ಪ್ಲೇಸ್ ನಮಗೆ ಗೊತ್ತಾಯಿತು, ಆ ಪ್ಲೇಸ್ ಹೆಸರೇ ಹೇಳಿ, ಗುಡ್ ಡೇ ಜಡೇಶ್ಲಿಂಗೇಶ್ವರ. ಸೊ ಈ ಪ್ಲೇಸು ತುಂಬ ಒಂಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು, ಯಾರೂ ಅಷ್ಟೊಂದು ಅಲ್ಲಿ ಹೋಗಿಲ್ಲ. ಇದು ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಬರುತ್ತೆ. ಇದು ನಮ್ಮ ಬನ್ನೇರುಘಟ್ಟದಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ಪ್ಲೇಸ್ ಇವತ್ತು ಹೋಗಿ ನಾವು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲಿ ನೀವು ಅಷ್ಟು ಹುಡುಕಿದ್ರು ಆ ವೀಡಿಯೋಸ್ ಎಲ್ಲೂ ನಿಮಗೆ ಸಿಗಲ್ಲ, ಯಾರೂ ಇನ್ನೂ ಯೂಟ್ಯೂಬರ್ಸ್ ಅಲ್ಲಿ ಹೋಗಿ ಮಾಡಿದಂಗೆ ಕಾಣಿಸಲ್ಲ. ಸೊ ಅದಕ್ಕೆ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ವಿ. ಸೊ ಬನ್ನಿ, ಹೋಗೋಣ, ನೋಡೋಣ. ಹಾಗೆ ಮತ್ತೆ ಆ್ಯಸ್ ಯೂಶ್ವಲ್, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಲೆಟ್ಸ್ ಗೋ. ಜಾಗ ನಿಮಗೆ ಆಲ್ರೆಡಿ ನೋಡಿರ್ಬೇಕಲ್ಲ, ಹೋಗ್ಯಾನಕಲ್ ಹೋಗ್ಬೇಕಾದ್ರೆ ಇದೇ ರೂಟ್ ಬಂದಿದ್ವಿ. ಸೊ ಮತ್ತೆ ಅದೇ ರೂಟ್ ನಲ್ಲಿ ಹೋಗ್ತಾ ಇದೀವಿ. ಇನ್ನೊಂದು ಪ್ಲೇಸ್ ಹುಡುಕ್ತೀವಿ ಇದೇ ರೂಟ್ ಅಲ್ಲಿ ಹೋಗೋದು. ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ಏನೋ ನಾವ್ ಇಲ್ಲಿ ಬಂದಿದ್ದಲ್ಲ, ಜಾನಲ್ಲಿ ಬಂದಿತ್ತು. ನೋಡೋಣ ಯಾವ ತರ ಇದೆ ಅಂತ. ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಹೇಳಿ ತೋರಿಸ್ತಾ ಹೋಗ್ತೀವಿ ರೂಟ್ ನ. ಕಡೆ ನೋಡಿ, ಚೆನ್ನಾಗಿ ಇದೆಲ್ಲ ಬೆಳೆದಿದ್ದಾರೆ. ನೋಡಿ, ಬೆಂಗಳೂರಿನವರು ನೀರು ಬೆಂಗಳೂರು ಸಿಟಿಯಲ್ಲಿ ಇಲ್ಲ ಅಂತ ಹೇಳ್ತೀರಾ. ನೋಡಿ, ನಮ್ಮ ಕಡೆ ಎಷ್ಟು ನೀರಿದೆ. ನಾವು ಬೆಂಗಳೂರವರಲ್ಲ ಅಂತ, ಬೆಂಗಳೂರಿಂದ ಹೊರಗಡೆ ಇದ್ದೀವಿ ಅಂತಂದು ಇಷ್ಟೆಲ್ಲ ನೀರಿದೆ ಇಲ್ಲಿ. ಸೌತ್ ಬೆಂಗಳೂರಿನಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ನೀರಿಂದು. ಸೊ ಹೊರಗಡೆ ಇದ್ದವರಿಗೆ ಅನ್ಸುತ್ತೆ ಇಡೀ ಬೆಂಗಳೂರೇ ನೀರಿಲ್ಲ ಅಂತ, ಬಟ್ ಆ ಥರ ಇಲ್ಲ, ರಿಯಾಲಿಟಿ ಬೇರೆ. ಎಲ್ಲ ಕಡೆ ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ ಬೆಂಗಳೂರಲ್ಲಿ ನೀರೇ ಇಲ್ಲ ಅಂತ, ಬಟ್ ಈ ಕಡೆ ನಮ್ಮ ಭಾಗದಲ್ಲಿ ಆ ಥರ ಇನ್ನೂ ಸಮಸ್ಯೆ ಸ್ಟಾರ್ಟ್ ಆಗಿಲ್ಲ. ಸಮಸ್ಯೆ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂದರೆ, ನಮ್ಮ ಕಡೆ ಕಾಡು ಜಾಸ್ತಿ ಇದೆ, ಮರಗಳಿದೆ, ಮರಗಳೆಲ್ಲ ಇದಾವೆ, ಮತ್ತೆ ಇನ್ನೂ ಕಾಡು ಸ್ವಲ್ಪ ಉಳಿಸ್ಕೊಂಡಿದ್ದಾರೆ. ನ್ಯಾಷನಲ್ ಪಾರ್ಕ್ ಎಲ್ಲ ಇರೋದ್ರಿಂದ ಫುಲ್ ಫಾರೆಸ್ಟ್ ಏರಿಯಾ. ಈಗ ನಾವು ಹೋಗ್ತಿರೋದ್ ಸಹ ನೆಕ್ಸ್ಟ್ ಇನ್ನೊಂದು ಫಾರೆಸ್ಟ್ ರೀಜನ್ ಅಲ್ವಾ, ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ನಾರ್ತ್ ಪಾರ್ಟ್, ಗುಮಲಾಪುರಂ ಚೆಕ್ ಪೋಸ್ಟ್ ಅಂತ. ಏನು ಗುಮಲಾಪುರಂ ಚೆಕ್ ಪೋಸ್ಟ್? ಸೊ ಈಗ ಜಸ್ಟ್ ನಾವು ತಮಿಳ್ನಾಡು ಬಾರ್ಡರ್ ಕ್ರಾಸ್ ಆದ್ವಿ. ಅದು ಗುಮಲಾಪುರಂ ಅಂತ ಚೆಕ್ ಪೋಸ್ಟ್. ಸೊ ಇಲ್ಲಿ ಎಲೆಕ್ಷನ್ ಡ್ಯೂಟಿ ಆಗಿದ್ರಿಂದ ಚೆಕಿಂಗ್ ಎಲ್ಲ ತುಂಬಾ ಮಾಡ್ತಾರೆ. ಸೊ ಈ ಟೈಮಲ್ಲಿ ಎಲ್ಲೇ ಟ್ರಾವೆಲ್ ಮಾಡಿದ್ರು ಇದು ಇದ್ದಿದೆ, ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟಿಂದ ರೂಲ್ ಅದು. ಸೊ ಅದನ್ನ ಫಾಲೋ ಮಾಡೋಕ್ಕೋಸ್ಕರ ನಿಲ್ಸಿ ನಿಲ್ಸಿ ಎಲ್ಲ ಗಾಡಿ ಚೆಕ್ ಮಾಡ್ತಾರೆ. ಸದ್ಯಕ್ಕೆ ನಮ್ದೇನು ಮಾಡಲಿಲ್ಲ ಇವತ್ತು, ಬಟ್ ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಟೈಮಲ್ಲಿ ಬಂದರೆ. ಯಾವ್ದು ಈ ಬೋರ್ಡ್ ಹೆಂಗ್ ಗೊತ್ತಾಗುತ್ತೆ ನಮಗೆ? ಇಂಗ್ಲಿಷಲ್ಲೂ ಹಾಕಿದ್ರೆ ಒಳ್ಳೇದು. ಐಸ್ ಆಪಲ್ ಇಲ್ಲಿ ತಮಿಳ್ನಾಡಿನಲ್ಲಿ ಬೆಳೆಯಂತ ಒಂದು ಒಂದು ಏನದು, ಆಪಲ್ ಅಲ್ಲ, ಫ್ರೂಟ್ ಅಲ್ಲ, ಅದು ಬೆಳೆ. ಈ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೇದು, ಯಾಕೆಂದ್ರೆ ತಂಪು ಮಾಡತ್ ನಮ್ಮನ್ನ. ಅಂದ್ರೆ ಏನಿರುತ್ತೆ ರೀ ಅದ್ರೊಳಗಡೆ, ಏನ್ ಹೇಳ್ತಾರೆ, ಐಸ್ ಅಲ್ಲ, ಎಳೆ ಕೊಬ್ಬರಿ, ಎಳೆ ಕೊಬ್ಬರಿ ತರಾನೇ ತುಂಬಾ ತೆಳು ಇರೋ ಇದು, ಅದ್ರೊಳಗಡೆ ನೀರಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪಾಮ್ ಅಂತಾನು ಹೇಳ್ತಾರೆ. ಸೊ ಅದರಿಂದ ಏನೇನೋ ರೆಸಿಪಿನೆಲ್ಲ ಮಾಡ್ತಾರಂತೆ, ಇಡ್ಲಿ ಎಲ್ಲ ಮಾಡ್ತಾರಂತೆ ಒಡಿಸಾ ಕಡೆ ಎಲ್ಲ. ಏನೋ ಇಡ್ಲಿ ಎಲ್ಲ ಮಾಡ್ತಾರಂತೆ, ಅದು ತಮಿಳ್ನಾಡಲ್ಲೇ ಜಾಸ್ತಿ ಬೆಳೆಯುವಂತ ಬೆಳೆ. ಅದು ನಮ್ಮ ಬೆಂಗಳೂರಿನಲ್ಲಿ ಕೆಲವು ಭಾಗದಲ್ಲಿ ಸಿಗುತ್ತೆ, ಸೊ ಬೆಂಗಳೂರಿನಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಕಡೆ ನಾನು ಎಲ್ಲೂ ನೋಡೇ ಇಲ್ಲ. ನಮ್ಮ ಮಂಗಳೂರು ಕಡೆ ಎಲ್ಲ ಜಾಸ್ತಿ ಸಿಕ್ತಿತ್ತು. ಮಂಗಳೂರಲ್ಲಿ ಇದೇ ಟೈಮಲ್ಲಿ ಬೇಸಿಗೆಯಲ್ಲೆಲ್ಲ ಜಾಸ್ತಿ ಎಲ್ಲ ಕಡೆ ಇಟ್ಬಿಟ್ಟು ಮಾರ್ತಾ ಇದ್ರು. ನಾವು ಅವಾಗ ಮಂಗಳೂರಲ್ಲಿ ಇದ್ದಾಗ ಯಾವಾಗಲೂ ತಗೊಳ್ತಾ ಇದ್ವಿ. ಸೊ ಏನಾದರೂ ನಿಮ್ಮ ಕಡೆ ಯಾವ್ದಾದ್ರು ಭಾಗದಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಕಮೆಂಟ್ ಮಾಡಿ, ನಿಮ್ಮ ಕಡೆ ಸಿಗುತ್ತೆ ಅಂತ ನಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅಪ್ಡೇಟ್ ಆಗ್ತದೆ. ದಂಕನಿ ಕೋಟೆ ಲೆಫ್ಟಿಗೆ ಇದು ತಳ್ಳಿ, ಇದು ತಳ್ಳಿ 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 ಬಂದ್ವಿ ಫೈನಲಿ. ತಲೆ ಸ್ಟಾರ್ಟ್ ಆಗಿದೆ ಇವಾಗ. ಈ ಕಡೆ ಏನೋ ಒಂದ್ ಕೆರೆ ಏನೋ ಇದೆ, ಕೆರೆ ಇದೆ, ಚೆನ್ನಾಗಿದೆ, ನೀರೆಲ್ಲ ಇದೆ ನೋಡಿ ಇಲ್ಲಿ. ಮಳೆ ಬಂತು ಅನ್ಸುತ್ತೆ ಈ ಕಡೆ. ಓ ಸಖತ್ತಾಗಿದೆ ನೀರು, ದೊಡ್ಡದಿದೆಲ್ಲ. ವೆಲ್ಕಮ್ ಟು ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸೆಂಚುರಿ. ಇಲ್ಲಿ ಚೆಕ್ ಪೋಸ್ಟ್ ಇದೆ, ಇಲ್ಲೆಲ್ಲ ಚೆಕ್ಕಿಂಗ್ ಮಾಡಿ ಎಂಟ್ರಿ ಮಾಡಿಸ್ಕೊಂಡು ಬಿಡ್ತಾರೆ ಅಂತ ಅನ್ಸುತ್ತೆ.
ಹೌ ಮಚ್ ಒನ್ ವೇ ಟೂ ವೇ ಥರ ಇರಲ್ಲ ಟಿಕೆಟ್ ಕೊಡ್ತಾರೆ ಸೊ 50 rupees ಚಾರ್ಜ್ ಮಾಡ್ತಾರೆ 50 rupees ಎಂಟ್ರಿ ಫೀ ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸೆಂಚುರಿಗೆ ಈ ಕಾಡಲ್ಲಿ ಆನೆಗಳೆಲ್ಲ ತುಂಬ ಇದ್ದಾವೆ ಅಂತ ಹೇಳ್ತಾರೆ ಸೊ ರೀಸೆಂಟಾಗಿ ನ್ಯೂಸ್ ಪೇಪರ್ಲೆಲ್ಲ ಬಂದಿತ್ತು ಎರಡು ಹುಲಿಗಳು ಕಾಣಿಸಿದ್ವು ಅದು ಮೋಸ್ಟ್ಲಿ ಆಫ್ಟರ್ 50 years ಗ್ಯಾಪಲ್ಲಿ ಸೊ ಇವಾಗ ಹುಲಿಗಳದ್ದು ಸಂಖ್ಯೆ ಇಲ್ಲಿಗೂ ಬರ್ತಾ ಇದೆ ಅಂತ ಒಂದು ಹೊಸ ಸೆನ್ಸಸ್ ಪ್ರಕಾರ ವರದಿ ಅದು ಸೊ ಅದು ನಮ್ಮ ಫಾರೆಸ್ಟಿನ ಹೆಲ್ತ್ ಬಗ್ಗೆನೂ ಹೇಳುತ್ತೆ ಚೆನ್ನಾಗಿ ಆಗ್ತಾಯಿದೆ ಅಂತ ಒಳ್ಳೆಯ ನ್ಯೂಸ್ ಆ್ಯಕ್ಚುಲಿ ಅದು ಬಟ್ ಆನೆಗಳದ್ದು ತುಂಬಾ ಇದ್ದಾವೆ ಅಂತ ಹೇಳ್ತಾರೆ ಇಲ್ಲಿ ನಮಗೇನಾದರೂ ಸಿಕ್ಕರೆ ನಮ್ಮ ಲಕ್ ಸೊ ಇಲ್ಲಿಂದ ಎಂಟರ್ ಆಗಿ ಒಂದು 11 kilometers ದೂರದಲ್ಲಿ ನಮ್ಮದು ಡೆಸ್ಟಿನೇಷನ್ ತೋರಿಸ್ತಾ ಇದೆ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಇದು ನೋ ಹಾರ್ನ್ ಅಂತ ಹಾಕಿದ್ದಾರೆ ರೋಡ್ ಅಂತೂ ಚೆನ್ನಾಗಿದೆ ಅಂತ ಫಾರೆಸ್ಟ್ ಅಲ್ಲೆಲ್ಲ ತುಂಬಾ ಸಣ್ಣ ರೋಡ್ ಇರುತ್ತೆ ಬಟ್ ಇಲ್ಲಿ ಸ್ವಲ್ಪ ಚೆನ್ನಾಗೇ ಇದೆ ರೋಡ್ ಅಗಲ ಇದೆ ಅಗಲವಾಗಿರೋ ರೋಡ್ ಇದೆ ಹಂಪ್ ಎಲ್ಲ ಏನು ಹಾಕಿಲ್ಲ ಅದು ಗುಡ್ಡದ ಮೇಲೆ ಇರೋಂತ ದೇವಸ್ಥಾನ ಫೋಟೋಸ್ ಅಲ್ಲಿ ನಾನು ನೋಡಿದೀನಿ ರಿಯಾಲಿಟಿ ನನಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನೋಡೋಣ ತುಂಬಾ ಸೀನಿಕ್ ಇದೆ ಅಂತ ಎಲ್ಲರೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ನ ನಾವು ನೋಡ್ಕೊಂಡು ಹೋಗ್ತಾ ಇರೋದು ಎಲ್ಲರೂ ಅನ್ನೋದಕ್ಕಿಂತ ಸ್ವಲ್ಪನೇ ಜನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಈ ಪ್ಲೇಸ್ ಗೊತ್ತೇ ಇಲ್ಲ ಅಂತೆ ಪ್ಲೇಸ್ ಗೊತ್ತಿಲ್ಲ ಗೂಗಲ್ ಅಲ್ಲಿ ಪ್ಲೇಸ್ ಹುಡುಕಿದ್ರೆ ಒಂದ್ 4 photos ಸಿಕ್ಕುತ್ತೆ ಜಡಲಿಂಗೇಶ್ವರ ಆರ್ಚ್ ಎಲ್ಲಿ ಬರುತ್ತೆ ಜಡಲಿಂಗೇಶ್ವರ ಆರ್ಚ್ ಸ್ಟ್ರೇಟಾ ಓಕೆ ಹೌದಾ ಓಕೆ ಥ್ಯಾಂಕ್ ಯು ಹಾಂ ಗಾಡಿ ಹೋಗುತ್ತಾ ಮೇಲೆ ಓಕೆ ಥ್ಯಾಂಕ್ ಯು ಸ್ಟ್ರೇಟ್ ಗೂಗಲ್ ಮ್ಯಾಪಲ್ಲಿ ಈ ಥರನೇ ತೋರಿಸ್ತಿದೆ ಬಟ್ ನಮಗಲ್ಲಿ ಲೋಕಲ್ ಏಡ್ಸ್ ಹೇಳಿರೋ ಪ್ರಕಾರ ಆರ್ಚ್ ಮೂಲಕನೇ ಹೋಗಿ ಅಂತ ಹೇಳಿದ್ದಾರೆ ಓಕೆ ಇವಾಗ ಇದು ಅಪ್ಡೇಟ್ ಆಗಿದೆ ಓಕೆ ಅಲ್ಲಿದೆ ಅನಿಸುತ್ತೆ ಓಕೆ ಇಲ್ಲೇ ಆರ್ಚ್ ಕಾಣಿಸ್ತಾ ಇದೆ ಆರ್ಚ್ ಅಲ್ಲೇ ಎಂಟರ್ ಆಗಬೇಕು ಇಲ್ಲಿಂದ ಎಂಟರ್ ಆಗಬೇಕು ತೋರಿಸುತ್ತೆ ತಪ್ಪು ತೋರಿಸುತ್ತೆ ಅಲ್ಲಿಂದ ಹೋದ್ರೆ ಶ್ರೀ ಜಡೆಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ನೋಡ್ಬೋದು ದೇವಸ್ಥಾನ ಎಷ್ಟು ಒಂದು ಚೆನ್ನಾಗಿದೆ ಈ ಗುಡ್ಡದ ಮೇಲೆ ಇರೋಂಥ ಒಂದು ದೇವಸ್ಥಾನ ಇದು ಶಿವನ ಮೂರ್ತಿ ನಮಗೆ ಇಲ್ಲಿಂದ ಕಾಣಿಸ್ತಾ ಇದೆ ಇನ್ನೂ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಬಟ್ ನೋಡಿ ರೋಡು ಆಲ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ ಪಾರ್ಕಿಂಗ್ ಲಾಟ್ವರೆಗೂ ಕರ್ಕೊಂಬರುತ್ತೆ ಸೊ ಇಲ್ಲೇ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡ್ಬೋದು ಸೊ ಇಲ್ಲಿ ಪಾರ್ಕಿಂಗ್ ಸ್ಪಾಟಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಸ್ಟೇರ್ಸ್ ಸಿಗುತ್ತೆ ಸೊ ಸ್ಟೇರ್ಸ್ ಮುಖಾಂತರ ನಾವು ಮೇಲೆ ಹತ್ತಿ ಹೋಗ್ಬೋದು ಫಸ್ಟ್ ಸಿಗೋದು ವಿಘ್ನವಿನಾಯಕ ಸನ್ನಿಧಿ ವಿಘ್ನೇಶ್ವರನ ದರ್ಶನ ಫಸ್ಟ್ ಪಡ್ಕೊಂಡು ಇಲ್ಲಿಂದ ನಾವು ಮೇಲೆ ಗುಡ್ಡ ಹತ್ಕೊಂಡು ಮೇಲೆ ಹೋಗ್ತೀವಿ ಅಲ್ಲಿ ಹೋಗಿ ಶಿವನ ದರ್ಶನ ಪಡೆಯೋಣ ಅಂತ
ಸ್ಟೆಪ್ಸು ಇಲ್ಲ, ಹಾಗೆ ಬೆಟ್ಟನ ಹಾಗೆ ಇಟ್ಬಿಟ್ಟಿದ್ದಾರೆ. ಕೆಲವು ಕಡೆ ಸ್ಟೇರ್ಸ್ ಇಟ್ಕೊಂಡಿದ್ದಾರೆ, ಕೆಲವು ಕಡೆ ಸ್ಟೇರ್ಸ್ ಇಲ್ಲ. ಬೆಟ್ಟ ಏನಿದೆ, ಸ್ಟೇರ್ಸ್ ಇದೆ, ಕೆಲವು ಕಡೆ ಡೈರೆಕ್ಟಾಗಿ ಬೆಟ್ಟ ಹತ್ತಬೇಕು. ಸೊ ಏನು ಪರವಾಗಿಲ್ಲ, ಹತ್ಬೋದು, ಏನು ಅಷ್ಟೊಂದು ಕಷ್ಟ ಇಲ್ಲ. ನೋಡಿ ಕಾಣಿಸುತ್ತೆ ಇಲ್ಲಿ. ಸೊ ಇಲ್ಲಿ ಬರೀ ನಿಮಗೆ ಕಲ್ಲು ಕಲ್ಲದಿದೆ, ಬಟ್ ಮುಂದೆ ಹೋಗ್ತಾ ಸ್ಟೇರ್ಸು ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ಪೂಜೆ ದಿನ ನಡೆಯುತ್ತಂತೆ. ಸೊ ಎನಿ ಟೈಮ್ ನೀವು ಬಂದಿಲ್ಲಿ ದರ್ಶನ ಪಡ್ಕೊಂಡು ಹೋಗ್ಬೋದು ದೇವ್ರದು. ಇವಾಗ ಹೋಗಿ ನಾವು ದೇವ್ರ ದರ್ಶನ ಪಡ್ಕೊಂಡು ಮಂಗಳಾರತಿ ತೊಗೊಂಡು ಬರ್ತೀವಿ. ಅವ್ರಿಗೆ ಸ್ವಾಮಿ ಬಿಡ್ಲಿಲ್ಲ ಜಾಗನ, ಅವ್ರು ತೀರೋದ್ರ ಆಮೇಲೆ ಬಿಟ್ಬಿಟ್ರು. ಫಸ್ಟ್ ಆ ಮೂಲೆಯಲ್ಲಿ ಇತ್ತು ದೇವರು, ಮಡಕೆ ಒಳಗೆ ಮಡಗಿ ನಮ್ಮ ಹಲಗುಳಿಗೆ ಎತ್ಕೊಂಡೋಗಿ ಕಾಚಿಕ್ಕಿ ಟೈಮ್ನಲ್ಲಿ ರಾಗಿ ಕುಯ್ತೀವಲ್ಲ ಅವಾಗ ತೊಗೊಂಡೋಗಿ ವಾರದಲ್ಲಿ ಪೂಜೆ ಮಾಡಿ ತಗೊಂಬಂದು ಸ್ವಾಮಿನಲ್ಲೇ ಆ ಮೂಲೆ ದೇವ್ರುಗಳನ್ನ ಇಟ್ಬಿಡ್ತಿದ್ದು. ಅವಾಗ ಹಂಗೆ ಮಾಡ್ತಿದ್ದು. ಆಮೇಲೆ ಆಮೇಲೆ ಒಂದು ಚಿಕ್ಕದ್ದು ಕಟ್ಟಿದ್ರು, ಇಷ್ಟಂಬ ಇಷ್ಟಂಬ ಕಟ್ಟಿದ್ರು, ಕಟ್ಟಿ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಯಾರು ಈ ಓನರು ದೇವ್ರ ಹೆಸರು ಹಾಕೋರಲ್ಲ, ಅವರು ಇದೆಲ್ಲ ನೀಟಾಗಿ ಕಳಿಸಿ ಫೋಟೋಗಳೆಲ್ಲ ಮಾಡಿ ಅಡುಗೆ ಮನೆ ದಾಸಬ್ಬ ಅನ್ನಡಿ ದೇಶ ರೋಡು ಎಲ್ಲ ಅವ್ರು ಮಾಡಿಕೊಟ್ಟೆ. ಅವರು ಸದಾಶಿವ ಅವರೇ, ಊರವ್ರು ಯಾರು ಬರಲಿಲ್ಲ ಅವರೊಬ್ಬರೇ ಮಾಡಿದ್ದು. ಸೊ ನೀವು ಕೇಳಿಸ್ಕೊಂಡ್ರಿ, ಅರ್ಚಕರು ಪೂಜೆ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವ್ರೆಲ್ಲ ಬಗ್ಗೆ ತಿಳಿಸಿದ್ದಾರೆ. ಸೊ ಇಲ್ಲಿ ನೀವು ಪ್ರತಿದಿನ ಬಂದು ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ, ಸಂಕಲ್ಪ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಯಾವಾಗಾದ್ರು ಬನ್ನಿ ನೀವು ಪೂಜೆ ಮಾಡಿಸೋದಾದ್ರೆ, ಅವ್ರು ಇಲ್ಲಿ ಯಾರು ಇಲ್ಲ ಅಂತ ಅವ್ರ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಬರ್ತಾರೆ, ಬಂದು ಪೂಜೆ ಎಲ್ಲ ನೆರವೇರಿಸ್ಕೊಡ್ತಾರೆ. ಸೊ ಎನಿ ಟೈಮ್ ನೀವು ಬಂದು ನಿಮ್ಮ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಜಡೆಲಿಂಗೇಶ್ವರ ಅಂತ ಒಬ್ಬರು ಸ್ವಾಮಿಗಳು ಬಂದು ಇಲ್ಲಿ ತಪಸ್ಸು ಮಾಡಿದಂಥ ಸ್ಥಳ ಇದು. ಸೊ ಆ ಉದ್ದೇಶದಿಂದ ಇದನ್ನು ಅವರು ಕಟ್ಸಿದ್ದಾರೆ ಅವರಿಗೆ ಸ್ಮರಣಾರ್ಥವಾಗಿ. ದೇವಸ್ಥಾನ ಅಂತ ತುಂಬ ಒಳ್ಳೆ ಪ್ಲೇಸಲ್ಲಿದೆ. ಇಲ್ಲಿ ನಮ್ಮ ಫ್ಯಾಮಿಲಿ ಅಂತೂ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಈ ಪ್ಲೇಸ್ನ. ಇದು ಇನ್ನೂ ಅಷ್ಟೊಂದು ಫೇಮಸ್ ಆಗಿಲ್ಲ, ಅದರಿಂದ ಜನ ಅಷ್ಟೊಂದು ಇಲ್ಲ, ಬಟ್ ಹೋಗ್ತಾ ಹೋಗ್ತಾ ಇದು ಗ್ಯಾರಂಟಿ ಒಳ್ಳೆ ಪುಣ್ಯಸ್ಥಳ ಆಗಿ ಇದು ಪಾಪ್ಯುಲಾರಿಟಿ ಪಡ್ಕೊಳ್ಳುತ್ತೆ. ಸೊ ಇವಾಗಲೇ ನಾವು ಬಂದು ಆದಷ್ಟು ದರ್ಶನ ಪಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು. ತುಂಬ ಕ್ರೌಡ್ ಆದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಜಡಲಿಂಗೇಶ್ವರ ಅವರು ಪೂಜೆ ಮಾಡಿದಂಥ ಶಿವ ಲಿಂಗಗಳು, ಇವರೇ ಜಡಲಿಂಗೇಶ್ವರ ಸ್ವಾಮಿಗಳು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ ಈ ಜಾಗ. ಇನ್ನೂ ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲ, ಇನ್ನೂ ಅಷ್ಟೊಂದು ಜನರಿಗೆ ಇನ್ನೂ ಗೊತ್ತಾಗಿಲ್ಲ ಈ ದೇವಸ್ಥಾನದ ಬಗ್ಗೆ. ಸೊ ಬಂದರೆ ಆರಾಮಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾಲಹರಣ ಮಾಡಿ ಈ ಪ್ರಕೃತಿ ಮಧ್ಯೆ ದೇವ್ರ ಪೂಜೆ ಮಾಡಿಕೊಂಡು ಹಾಗೆ ದೇವ್ರ ಆಶೀರ್ವಾದ ಪಡ್ಕೊಂಡು ನಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ಹೊರಡ್ಬೋದು. ಸೊ ನೀವೆಲ್ಲ ಬಂದು ಈ ಪ್ಲೇಸ್ನ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಇಲ್ಲಿ ಬರೋದು ವರ್ತ್ ಇದೆ. ಸೊ ಇದೊಂದು ಬೆಂಗಳೂರಿಂದ ಏನು ತುಂಬ ದೂರ ಏನಿಲ್ಲ, ಒಂದು 60 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ಸೊ ಬಂದು ಎಂಜಾಯ್ ಮಾಡಿ. ಈ ಕಡೆ ಸುತ್ತಮುತ್ತಲು ನೀವು ನೋಡಿದರೆ ಎಲ್ಲ ಕಡೆಯೂ ಅಗ್ರಿಕಲ್ಚರ್ಗೋಸ್ಕರ ಬಿಟ್ಟಿದಂಥ ಲ್ಯಾಂಡೇ ಇದೆ ನೋಡಿ, ಎಲ್ಲ ಹಳ್ಳಿ ಗಾಡ್ ಮೂಲಕ ಬರುತ್ತೆ ರೋಡು. ಇದು ಗುಡ್ಡದ ಮೇಲಿರೋದ್ರಿಂದ ತುಂಬ ಸುಂದರವಾಗಿದೆ. ಸಂಜೆ ಬಂದರೆ ಅಥವಾ ಅರ್ಲಿ ಮಾರ್ನಿಂಗ್ ಬಂದರೆ ಈ ಬ್ಯೂಟಿನ ಮೋಸ್ಟ್ ಪ್ರಾಬ್ಲಿ ನಾವು ವರ್ಣಿಸೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ಎರಡು ಫ್ರೆಂಡ್ಸ್, ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇಲ್ಲಿ.
ಅವರಿಗೆ ಬಿಸ್ಕೆಟ್ ತೊಗೊಂಬಂದಿದ್ವಿ, ಅದನ್ನು ಪಾಪ ಅವು ಎಂಜಾಯ್ ಮಾಡ್ತಿದ್ದಾವೆ. ಸೊ ಫ್ರೆಂಡ್ಸ್, ಇಲ್ಲಿ ಊಟದ ವ್ಯವಸ್ಥೆ ಏನೂ ಇಲ್ಲ ನಿಮಗೆ, ಹತ್ತಿರದಲ್ಲಿ ಯಾವುದು ಹೋಟೆಲ್ಲು ಅಥವಾ ಯಾವುದೇ ಥರ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲ. ಸೊ ಆದಷ್ಟು ನೀವು ಮನೆಯಿಂದ ತೊಗೊಂಬಂದು ಇಲ್ಲಿ ಎಲ್ಲ ನೀವು ರೆಡಿ ಮಾಡ್ಕೊಂಬಂದು ಊಟ ಮಾಡೋದೇ ಒಳ್ಳೆಯದು. ಇವಾಗ ನಾವಂತೂ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ವಿ. ಸೊ ನೀವು ನೋಡ್ಬೋದು ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಕಾಲಹರಣ ಮಾಡಿಕೊಂಡು ಸ್ವಲ್ಪ ತಿದ್ದು ಹೋಗ್ತೀವಿ. ಹೆಂಗಿದೆ ಊಟ? ನಾನೇ ಅಡುಗೆ ಮಾಡಿದ್ದು. ಹ್ಞೂ, ಎಷ್ಟು ಚೆನ್ನಾಗಿ ಮಾಡಿದೆ ನೋಡು. ತುಂಬ ಸಂತೋಷ ಆಯಿತು. ಇಲ್ಲಿ ಬಂದು ಸುಮಾರು ಒಂದು 3 ಗಂಟೆ ಆಯಿತು ಬಂದು, ಮನೆಗೆ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ನಿಜವಾಗ್ಲೂ ದೇವ್ರ ದರ್ಶನ ಆದಮೇಲೆ ಕೆಳಗಡೆ ಬಂದು ಇಲ್ಲಿ ಕೂತಿದ್ದೇವೆ. ಗಾಳಿ ತಂಪಾದ ಗಾಳಿ ಬೀಸ್ತಾ ಇದೆ, ಆನಂದ ಆಗ್ತಾ ಇದೆ. ಇಲ್ಲೊಂದು ಮರ ಇದೆ, ಎಷ್ಟು ಚೆನ್ನಾಗಿದೆ, ನೆರಳು ಕೊಡ್ತಾ ಇದೆ ಅಂದರೆ ಭಾಳ ಚೆನ್ನಾಗಿ ಕೊಡ್ತಾ ಇದೆ, ಭಾಳ ಆನಂದ ಆಗ್ತಾ ಇದೆ. ನೀವೆಲ್ಲರೂ ಇಲ್ಲಿ ಎಲ್ಲ ಬಂದು ನೋಡಿ, ಎಂಜಾಯ್ ಮಾಡ್ಬೋದು, ದೇವ್ರ ದರ್ಶನ ತಗೋಬೋದು, ಬನ್ನಿ. ಸೊ ಫ್ರೆಂಡ್ಸ್, ನೀವು ನೋಡಿದ್ರಿ ಫಸ್ಟು ನಿಮಗೆ ಗೂಗಲ್ ಮ್ಯಾಪ್ ನೀವು ಫಾಲೋ ಮಾಡಿದರೆ ಅದು ಒಂದು ರೋಡಿಗೆ ಕರ್ಕೊಂಡೋಗುತ್ತೆ. ಸೊ ಆ ರೋಡಲ್ಲಿ ನೀವು ಅಲ್ಲಿ ಅದ್ರ ಪ್ರಕಾರ ರೈಟ್ ತೊಗೊಂಡ್ಬಿಟ್ರೆ ನಿಮಗೆ ಅಲ್ಲಿ ಅದು ಈ ಪಾಯಿಂಟ್ವರೆಗೂ ಕರ್ಕೊಂಡ್ಬರಲ್ಲ, ಅದು ನಿಮಗೆ ಈ ಪಾರ್ಕಿಂಗ್ ಸ್ಪಾಟ್ವರೆಗೂ ಕರ್ಕೊಂಬರಲ್ಲ. ನೀವು ಕೆಳಗಡೆ ಬಿಟ್ಟು ಮತ್ತು ಆಮೇಲೆ ಅಲ್ಲಿಂದ ನಡ್ಕೊಂಬರ್ಬೇಕಾಗತ್ತೆ. ಸೊ ಬೆಟರ್ ನೀವು ಏನು ಮಾಡಬೇಕು ಅಂತಂದರೆ ಅಲ್ಲಿ ಗೂಗಲ್ ಹೇಳೋ ಏನು ರೈಟ್ ಟರ್ನ್ ಇದೆ ಅಲ್ಲಿ ತೊಗೊಳ್ಬೇಡಿ, ಹಾಗೆ ಸ್ಟ್ರೇಟಾಗಿ ಮುಂದೆ ಕಂಟಿನ್ಯೂ ಮಾಡಿಕೊಂಡು ಮುಂದೊಂದು ಆರ್ಚ್ ಸಿಗುತ್ತೆ, ನಿಮಗೆ ದೇವಸ್ಥಾನದ ಹೆಸರು ಎಲ್ಲ ಆರ್ಚಲ್ಲಿ ಬರ್ದಿದೆ. ಆ ಆರ್ಚಿಗೆ ಬಂದು ನೀವು ರೈಟ್ ಟರ್ನ್ ತೊಗೊಂಡು ಸ್ಟ್ರೇಟಾಗಿ ಬಂದುಬಿಟ್ರೆ ಡೈರೆಕ್ಟಾಗಿ ನಿಮಗೆ ಗುಡ್ಡದ ಮೇಲೆ ಬರುತ್ತೆ. ಗುಡ್ಡದ ಮೇಲೆ ಈ ಥರ ಪಾರ್ಕಿಂಗ್ ಸ್ಪಾಟ್ ಎಲ್ಲ ಇದೆ, ಇಲ್ಲಿ ನಿಮ್ಮ ವೆಹಿಕಲ್ನೆಲ್ಲ ಪಾರ್ಕ್ ಮಾಡಿಕೊಂಡು ನೀವು ಸ್ವಲ್ಪ ಒಂದು 30-40 ಸ್ಟೆಪ್ಸ್ ಇದ್ದಾವೆ, ಅಷ್ಟು ಹತ್ಕೊಂಡು ಹೋಗ್ಬಿಟ್ರೆ ದೇವಸ್ಥಾನಕ್ಕೆ ಹೋಗಿ ಮುಟ್ತೀರ. ಸೊ ಇದು ಇದೊಂದು ಟಿಪ್, ನೀವು ಮನಸ್ಸಲ್ಲಿ ಇಟ್ಕೊಂಡು ಬನ್ನಿ ಇಲ್ಲಿ. ಇಲ್ಲಿ ಬಂದಾಗ ನಿಮಗೆ ಅದು ಅನುಕೂಲ ಆಗುತ್ತೆ. ಸೊ ನಾವು ಈ ಪ್ಲೇಸ್ಗೆ ಬಂದಿದ್ದು ರ್ಯಾಂಡಮ್ ಆಗಿ ಚೂಸ್ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಇದು ಪ್ಲೇಸ್ ಎಷ್ಟು ಸುಂದರವಾಗಿದೆ ಅಂತಂದರೆ ನಮಗೆ ದೇವ್ರ ದರ್ಶನ ಪಡ್ಕೊಂಡು ಹೋಗಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಈಗ ಆಲ್ರೆಡಿ ಒಂದು 2-3 hours ಆಯಿತು ಇಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಾವು ಮನೆಯಿಂದ ಊಟನೂ ಕಟ್ಕೊಂಡು ಬಂದಿದ್ವಿ. ಇಲ್ಲಿ ಪಕ್ಕದಲ್ಲಿ ಯಾವುದು ಹೋಟೆಲ್ಲು ಅಥವಾ ರೆಸ್ಟೋರೆಂಟ್ ಅಂತ ಯಾವ ಫೆಸಿಲಿಟಿ ಇಲ್ಲದ್ರಿಂದ ನಾವು ಅದನ್ನೆಲ್ಲ ತೊಗೊಂಡ್ಬಂದು ಫ್ಯಾಮಿಲಿ ಟೈಮ್ನ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು, ನಾವಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಹೋಪ್ಫುಲಿ ನೀವು ಇಲ್ಲಿ ಬಂದಾಗ ಇದೇ ರೀತಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಶ್ವೇತಾ, ಹೇಗನ್ನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈಗ ಮಧ್ಯಾಹ್ನ ಹೊತ್ತಾದ್ರೂ ಇನ್ನೂ ಕುತ್ಕೋಬೇಕು ಥರ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಟೈಮ್ ಅಂತೂ ಸಂಜೆನೇ ಬರಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮಪ್ಪ ಅಮ್ಮ ಬಂದಾಗ ಸಹ ಕರ್ಕೊಂಬರ್ಬೇಕು, ಸೊ ದಟ್ ಇಲ್ಲಿ ಸಂಜೆ ಹೊತ್ತು ಕುತ್ಕೋಬೇಕು ಅಂತೆಲ್ಲ ಪ್ಲ್ಯಾನ್ ಆಗಿದೆ. ಮಂಕಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ ಇಲ್ಲಿ, ಸ್ವಲ್ಪ ಹೆದರಿಕೆ ಆಗ್ತಿದೆ ಈಗ. ಆಮೇಲೆ ಬೆಂಗಳೂರಿಂದ ತುಂಬ ಹತ್ತಿರ ಇರೋದ್ರಿಂದ ಆರಾಮ್ಸೆ ಒನ್ ಡೇ ಪಿಕ್ನಿಕ್ ಅಥವಾ ಒನ್ ಡೇ ಟೂರ್ ಅಂತ ಮಾಡ್ಕೊಂಬರ್ಬೋದು. ಒನ್ ಡೇ ನಮಗಂತೂ ಹಾಫ್ ಡೇಲೇ ಬರ್ಬೋದು, ಮಧ್ಯಾಹ್ನ ಮೇಲೆ ಹೊರಟು ಬಂದ್ರೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ಜನ ಕಡಿಮೆ ಇರೋದ್ರಿಂದ ದೇವ್ರ ದರ್ಶನವೂ ಚೆನ್ನಾಗಾಗುತ್ತೆ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸಹ ಚೆನ್ನಾಗಿ ಅನಿಸುತ್ತೆ. ನೀವು ಎಲ್ಲ ಪ್ಲ್ಯಾನ್ ಮಾಡಿ ಹಾಫ್ ಡೇಲೇ ಬಂದು ಹೋಗ್ಬೋದು ಈ ಕಡೆ ಬ್ಯಾಂಗ್ಳೂರು ಸೌತಲ್ಲಿದ್ದವರು. ಬ್ಯಾಂಗ್ಳೂರಲ್ಲಿ ಬರ್ಬೋದಲ್ವಾ? ಹೌದೌದು, ಬ್ಯಾಂಗ್ಳೂರ್ ಸೌತಲ್ಲಿ ಇದ್ದವರಿಗೆ ಒಂದು 60 kilometers ಆಗುತ್ತೆ ಅಷ್ಟೇ. ಸೊ ಒಂದು 1.5 ಗಂಟೆ ಸಾಕು, ನೀವು ಬಂದು ಇಲ್ಲಿ ದರ್ಶನ ಪಡ್ಕೊಂಡು 1-2 hours ಸ್ಪೆಂಡ್ ಮಾಡೋದ್ರೂ ಹಾಫ್ ಡೇ ಸಾಕಿಲ್ಲಿ. ಬಟ್ ನೀವು ಪ್ರಿಫರೇಬ್ಲಿ ಈವ್ನಿಂಗ್ ಟೈಮ್ ಬನ್ನಿ, ಕೂಲ್ ಆಗಿದ್ದಾಗ ಇಲ್ಲಿ ಸನ್ಸೆಟ್ ಎಲ್ಲ ನೀವು ನೋಡ್ಕೋಬೋದು. ತುಂಬಾ ಒಳ್ಳೆ ಪಾಯಿಂಟ್ಸ್ ಇದ್ದಾವೆ ಇಲ್ಲಿ, ನೀನು ಕುತ್ಕೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಕುತ್ಕೊಂಡು ಸನ್ಸೆಟ್ನೆಲ್ಲ ನೋಡಲಿಕ್ಕೆ. ಹೌದು, ಸನ್ಸೆಟ್ ನೋಡಬೇಕು, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವಾಗ ವೆಯ್ಟ್ ಮಾಡಿದ್ರೆ ಇನ್ನೂ ಇನ್ನೊಂದು ಟೂ ಅವರ್ಸ್ ಆದರೆ ಇಲ್ಲೇ ಸನ್ಸೆಟ್ ಆಗೋಗುತ್ತೆ. ಬಟ್ ಎನಿವೇಸ್ ಮತ್ತೆ ಬರ್ತೀವಿ, ಮತ್ತೆ ಮಳೆ ಬಂದಾಗ ಇನ್ನೊಂದ್ಸತಿ ಬಂದು ಮಳೆಯಲ್ಲಿ ಈ ಪ್ಲೇಸ್ ಹೇಗಿರುತ್ತೆ ಅಂತ ಒಂದ್ಸತಿ ನಾವು ನೋಡ್ಬೇಕಂತ ಇದೆ, ಆಸೆ ಇದೆ. ಸೊ ಅದನ್ನು ಬಂದು ಒಂದ್ಸತಿ ಪೂರೈಸ್ಕೋತೀವಿ. ಸೊ ಮತ್ತೆ ಈಗ ನಮಗೆ ಆಯಿತು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿ, ಈಗ ಹೊರಟ್ವಿ ನಾವು ಮನೆಗೆ. ಮತ್ತೆ ಈ ಲಾಗ್ನ ಇಲ್ಲೇ ಮುಗಿಸ್ತೀವಿ, ಮುಗಿಸಿ ಮತ್ತೆ ಸಿಗ್ತೀವಿ ನಿಮಗೆ ಇನ್ನೊಂದು ಹೊಸ ಪ್ಲೇಸ್ ಹುಡ್ಕೊಂಡು. ಸೊ ಅಲ್ಲಿವರೆಗೂ ನೀವೆಲ್ಲ ಎಂಜಾಯ್ ಮಾಡಿ, ಹಾಗೆ ಟೇಕ್ ಕೇರ್. ಮತ್ತು ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋಸ್ ಎಲ್ಲ ಲೈಕ್ ಆದರೆ ನೀವು ಅದನ್ನು ಕಮೆಂಟ್ ಮಾಡಿದರೆ ನಮಗೂ ಒಂಥರ ಪ್ರೋತ್ಸಾಹ ಸಿಗುತ್ತೆ, ಅದೇ ರೀತಿ ಇನ್ನೂ ಹೆಚ್ಚು ವೀಡಿಯೋಸ್ ತರಬೇಕು ಅಂತ ನಮಗೂ ಆಸಕ್ತಿ ಇರುತ್ತೆ. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.